ನಮಸ್ಕಾರ, ರಿದಮ್ ಕನ್ನಡಕ್ಕೆ ಸ್ವಾಗತ. ಹರಿಯಾಣ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. 10 ವರ್ಷಗಳ ಕಾಲ ಆಡಳಿತ ನಡೆಸಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದ ಬಿಜೆಪಿಗೆ ಈ ಚುನಾವಣೆ ಅಕ್ಷರಶಃ ಅಗ್ನಿ ಪರೀಕ್ಷೆ ಅಂತಿತ್ತು. ಒಂದು ಕಡೆ ಜಾತಿಯ ವಿಷ ಬೀಜ ಬಿತ್ತಿ ಸಮಾಜವನ್ನ ಒಡೆದು ಗೆಲುವು ಸಾಧಿಸಬೇಕೆಂದು ಪಣ ತೊಟ್ಟಿದ್ದ ಕಾಂಗ್ರೆಸ್ ಪಕ್ಷವು ಅಗ್ರೆಸಿವ್ ಕ್ಯಾಂಪೇನ್ ಅನ್ನೇ ನಡೆಸಿತ್ತು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕ ಒಂದಷ್ಟು ಬೂಸ್ಟ್ ಈ ಬಾರಿ ಹರಿಯಾಣವನ್ನ ನಾವು ಗೆದ್ದೇ ಗೆಲ್ಲುತ್ತೇವೆ ಎಂದು ಅತೀ ವಿಶ್ವಾಸವನ್ನ ತಂದೊದಗಿಸಿತ್ತು. ಅಷ್ಟರಲ್ಲಾಗಲೇ ಹರಿಯಾಣದ ಅತಿ ದೊಡ್ಡ ಸಮುದಾಯ ಜಾಟರು ಬಿಜೆಪಿಯ ವಿರುದ್ಧ ಇದ್ದಾರೆ ಎಂಬ ವಿಶ್ಲೇಷಣೆಗಳು ಕೇಳಿ ಬರತೊಡಗಿದವು. ಇದನ್ನೇ ದಾಳವಾಗಿಸಿದ ಕಾಂಗ್ರೆಸ್ ಜಾತಿಯ ವಿಷ ಬೀಜ ಬಿತ್ತಿ ಅಧಿಕಾರಕ್ಕೆ ಬರಬಹುದು ಎಂಬ ಕನಸನ್ನ ಕಂಡಿತು. ಇನ್ನೊಂದು ಕಡೆ ಹರಿಯಾಣ ಅಂದರೆ ಅದು ಕುಸ್ತಿಪಟುಗಳ ಅಖಾಡ. ವಿನೇಶ್ ಫೋಗಟ್ ಒಲಿಂಪಿಕ್ಸ್ ಅನರ್ಹತೆ ಪ್ರಕರಣಕ್ಕೆ ಬಿಜೆಪಿಯೇ ಕಾರಣ ಎಂಬ ನರೇಟಿವ್ ನ ಸೃಷ್ಟಿಸಲಾಯಿತು. ಕುಸ್ತಿಗೆ ವಿದಾಯ ಹೇಳಿದ ವಿನೇಶ್ ತನ್ನ ಸಹ ಕುಸ್ತಿಪಟು ಭಜರಂಗ್ ಪೂನಿಯ ಜೊತೆ ಕಾಂಗ್ರೆಸ್ ಸೇರಿದರು, ಚುನಾವಣೆಗೆ ಸ್ಪರ್ಧಿಸಿದರು. ಹೋದ ಹೋದಲ್ಲಿ ಕಣ್ಣೀರು ಸುರಿಸಿ ನನಗೆ ಬಿಜೆಪಿಯಿಂದ ಕೇಂದ್ರ ಸರ್ಕಾರದಿಂದ ಅನ್ಯಾಯವಾಗಿದೆ ಎಂದು ಅಲವತ್ತುಕೊಂಡರು. ಅವರೇನು ಚುನಾವಣೆಯಲ್ಲಿ ಗೆದ್ದರು, ಆದರೆ ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲಿ ಜಯ ಗಳಿಸುತ್ತೆ ಎಂದಿದ್ದ ಕಾಂಗ್ರೆಸ್ ಈ ಚುನಾವಣೆಯಲ್ಲೂ ಸೋತಿತು. ಭಾರತೀಯ ಜನತಾ ಪಕ್ಷದ ಈ ಹ್ಯಾಟ್ರಿಕ್ ಗೆಲುವಿಗೆ ಕಾರಣವಾದರೂ ಏನು? ಈ ಗೆಲುವಿನ ಹಿಂದೆ ಸಂಘಟನಾತ್ಮಕ ಶಕ್ತಿ ಹೇಗೆ ಕೆಲಸ ಮಾಡಿತು? 10 ವರ್ಷಗಳ ಸುದೀರ್ಘ ಆಡಳಿತದ ನಂತರ ಆಡಳಿತ ವಿರೋಧಿ ಅಲೆ ಎದುರಿಸುತ್ತಿದ್ದ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲು ಹೇಗೆ ಸಾಧ್ಯವಾಯಿತು? 2019 ಲೋಕಸಭಾ ಚುನಾವಣೆಯಲ್ಲಿ ಹರಿಯಾಣದಲ್ಲಿ 10ಕ್ಕೆ 10 ಕ್ಷೇತ್ರವನ್ನ ಗೆದ್ದು ಕ್ಲೀನ್ ಸ್ವೀಪ್ ಮಾಡಿದ್ದ ಬಿಜೆಪಿ 2024 ಲೋಕಸಭಾ ಚುನಾವಣೆಯಲ್ಲಿ 5 ಕ್ಷೇತ್ರಗಳನ್ನ ಕಳೆದುಕೊಂಡಿತು. ಈ 5 ಕ್ಷೇತ್ರಗಳ ಸೋಲಿಗೆ ಕಾರಣವೇನು ಎಂಬುದನ್ನ ತ್ವರಿತವಾಗಿ ಅವಲೋಕನ ಮಾಡಿಕೊಂಡ ಭಾರತೀಯ ಜನತಾ ಪಕ್ಷ ಮತ್ತು ಸಂಘಟನೆ ವಿಧಾನಸಭಾ ಚುನಾವಣೆಗೆ ತನ್ನದೇ ಆದ ರಣನೀತಿಯನ್ನ ರೂಪಿಸಿತು. ಭಾರತೀಯ ಜನತಾ ಪಕ್ಷ ಆಡಳಿತಾತ್ಮಕ ತಪ್ಪುಗಳನ್ನ ಬಲು ಬೇಗ ಸರಿಪಡಿಸಿಕೊಂಡಿತು. ಸರಕಾರವು 24 ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡುವ ಮೂಲಕ ರೈತರ ಮುನಿಸನ್ನ ಶಮನ ಮಾಡಿತು. ಅಗ್ನಿವೀರರಿಗೆ ಹರಿಯಾಣದ ಸರ್ಕಾರಿ ಕೆಲಸಗಳಲ್ಲಿ 10% ಮೀಸಲಾತಿ ನೀಡಲಾಯಿತು. ಅವರು ಒಡೆದರೆ ನಾವು ಜೋಡಿಸುವೆವು ಎಂಬ ರಣನೀತಿಯನ್ನಿಟ್ಟುಕೊಂಡು ಸಂಘವು ಚುನಾವಣಾ ಅಖಾಡ ಕೇಳಿತು. ಹರಿಯಾಣದ ಹಳ್ಳಿ ಹಳ್ಳಿಗೂ ಸಂಘದ ಸ್ವಯಂ ಸೇವಕರು ತಲುಪಿದರು, ಮನೆ ಮನಗಳನ್ನ ಆವರಿಸಿದರು, ವಿರೋಧ ಪಕ್ಷದ ವಿಘಟನಾ ರಾಜಕೀಯದ ಬಗ್ಗೆ ಮನವರಿಕೆ ಮಾಡಿದರು. ನಾನು ಜಾತಿಯ ಆಧಾರದಲ್ಲಿ ಮತ ಚಲಾಯಿಸಬೇಕೆ ಅಥವಾ ರಾಜ್ಯ ರಾಷ್ಟ್ರೀಯ ಹಿತಾಸಕ್ತಿಗಾಗಿ ಮತ ಚಲಾಯಿಸಬೇಕೆ? ನನ್ನ ಮತ ದುರಾಡಳಿತಕ್ಕೆ ಕಾರಣವಾಗಬೇಕಾ? ಜಾತಿ ವಿಷ ಬೀಜ ಬಿತ್ತೋಕೆ ಕಾರಣವಾಗಬೇಕಾ? ಅಭಿವೃದ್ಧಿಗೆ ಕಾರಣವಾಗಬೇಕಾ? ಈ ರೀತಿಯ ಪ್ರಶ್ನೆಗಳಿರುವ ಕರಪತ್ರಗಳನ್ನ ಸ್ವಯಂ ಸೇವಕರು ಮನೆ ಮನೆಗೆ ಹಂಚಿದರು. ಚುನಾವಣೆ ಘೋಷಣೆಯಾದ ಬಳಿಕ ಭಾರತೀಯ ಜನತಾ ಪಕ್ಷದ ನೇತಾರರು ಸಮಾವೇಶಗಳನ್ನು ನಡೆಸಿ ಹರಿಯಾಣದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡಿದರೆ, ಸಂಘದ ಸ್ವಯಂ ಸೇವಕರು ಹರಿಯಾಣದ 6,000 ಹಳ್ಳಿಗಳಿಗೂ ತಲುಪಿದರು. ಹರಿಯಾಣ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಮನೆ ಮನೆಗಳಿಗೆ ತಲುಪಿರುವ ಬಗ್ಗೆ ತಿಳಿಸಿದರು. ಕಾಂಗ್ರೆಸ್ನ ಒಡೆದು ಆಳುವ ನೀತಿಯನ್ನ ಜನರಿಗೆ ಮನವರಿಕೆ ಮಾಡಿದರು. ಫಲಿತಾಂಶವನ್ನ ಮೇಲ್ನೋಟಕ್ಕೆ ನೋಡಿದಾಗ ಜಾಟ್ ಸಮುದಾಯದ ಮತಗಳು ಕೂಡ ಬಿಜೆಪಿಗೆ ಬಿದ್ದಿರುವ ರೀತಿ ಕಾಣುತ್ತಿದೆ. ಇತರೆ ಹಿಂದುಳಿದ ವರ್ಗ ಪರಿಶಿಷ್ಟ ಜಾತಿ ಸಮುದಾಯದ ಮತಗಳು ಸರಾಸಗಟಾಗಿ ಬಿಜೆಪಿಗೆ ಬಿದ್ದಿವೆ. ಹೀಗಾಗಿ ಭಾರತೀಯ ಜನತಾ ಪಕ್ಷ 3ನೇ ಬಾರಿ ಗೆಲುವು ದಾಖಲಿಸಿದೆ. ಕಾಂಗ್ರೆಸ್ ಮತ್ತು ಲೆಫ್ಟ್ ಇಕೋಸಿಸ್ಟಮ್ ಸೃಷ್ಟಿಸಿದ ಎಲ್ಲ ನರೇಟಿವ್ಗಳನ್ನ ಮೀರಿ ಭಾರತೀಯ ಜನತಾ ಪಕ್ಷ ಗೆದ್ದಿದೆ. ಈ ಫಲಿತಾಂಶ ಚುನಾವಣಾ ಪೂರ್ವ ಸಮೀಕ್ಷೆಗಳು ಮತ್ತು ಚುನಾವಣೋತ್ತರ ಸಮೀಕ್ಷೆಗಳನ್ನ ತಲೆಕೆಳಗಾಗಿಸಿವೆ. ಭಾರತೀಯ ಜನತಾ ಪಕ್ಷದ ಈ ಗೆಲುವಿನ ಹಿಂದೆ ಸದ್ದಿಲ್ಲದೆ ಕೆಲಸ ಮಾಡಿದ್ದು ಮಾತ್ರ ಸಂಘ ಮತ್ತು ಸಂಘದ ಸ್ವಯಂ ಸೇವಕರು. ಐ ರಿಪೀಟ್, ಸಂಘ ಮತ್ತು ಸಂಘದ ಸ್ವಯಂ ಸೇವಕರು.